पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಇಂದು ವಿಶೇಷವಾದ ಒಂದು ಮಾಹಿತಿ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ಇವತ್ತು ಜೊತೆಗೆ ಇದು ರಿಕ್ವೆಸ್ಟ್ ವಿಡಿಯೋ ಅಂತ ಕೂಡ ಹೇಳ್ತೀನಿ ಒಂಬತ್ತು ದಿನದ ಮುಡುಪು ಕಟ್ಟುವ ಅನುಷ್ಠಾನನ ಮತ್ತೊಮ್ಮೆ ಹೇಳಿ ಅಂತ ತುಂಬ ರಿಕ್ವೆಸ್ಟ್ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸಂಕ್ಷಿಪ್ತವಾಗೂ ಕೂಡ ನಿಮಗೆ ತಿಳಿಸ್ಕೊಡುವಂಥದ್ದನ್ನು ಖಂಡಿತ ಈ ವಿಡಿಯೋದಲ್ಲಿ ಮಾಡ್ತೀನಿ ಹಾಗೆ ಬೃಂದಾವನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದಾ ಹೇಗೆ ಮಾಡಬಹುದು ಅಂತಲೂ ಕೂಡ ತುಂಬ ಜನ ಕೇಳಿದ್ದೀರಾ ಅದ್ರ ಬಗ್ಗೆನೂ ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡುವಂಥದ್ದನ್ನು ಖಂಡಿತ ವಿಡಿಯೋದಲ್ಲಿ ಮಾಡ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಒಂದು ವಿಷಯ ಮೊದಲು ಚರ್ಚೆ ಮಾಡಿಬಿಡ್ತೀನಿ ಸ್ನೇಹಿತರೆ ನಿನ್ನೆ ತಾನೇ ನನ್ನ ಆತ್ಮೀಯರ ಹತ್ರ ಒಬ್ಬರ ಹತ್ರ ಮಾತಾಡಿದೆ ನಾನು ನನ್ನ ಚಾನಲ್ ಶುರುವಾಗಿ 3 ವರ್ಷದ ಹತ್ರ ಬರ್ತಾ ಇದೆ ಎಂದೂ ಕೂಡ ಒಂದು ಬ್ಯಾಡ್ ಕಮೆಂಟು ಕೂಡ ನಾನು ಗಮನಿಸಿಲ್ಲ ನೋಡಿಲ್ಲ ಅಂತ ಹೇಳಿದೆ ಇದನ್ನು ನಾನು ಬ್ಯಾಡ್ ಕಮೆಂಟ್ ಅಂತ ಅಂತಿಲ್ಲ ಆದರೆ ಒಂದು ನೆಗೆಟಿವಾಗಿ ಅವರ ಥಾಟ್ ಇತ್ತೇನೋ ಅನ್ನಿಸ್ತು ನನಗೆ ಅದು ಸ್ವಲ್ಪ ಹೊತ್ತು ಮಾತ್ರ ಕಮೆಂಟ್ ಇತ್ತು ಆಮೇಲೆ ನಾನು ರಿಪ್ಲೈ ಕೊಟ್ಟೆ ರಿಮೂವ್ ಮಾಡ್ಬೋದಿತ್ತು ನಾನು ಬಿಡು ಅಂತ ಹೇಳಿ ಆದರೆ ರಿಪ್ಲೈ ಕೊಟ್ಟೆ ನಾನು ಅಲ್ಲಿ ರಿಪ್ಲೈ ಕೊಟ್ಟು ಬೆಳಗ್ಗೆ ನೋಡೋಣ ಅಂತ ಚೆಕ್ ಮಾಡ್ತೀನಿ ಆ ಮೆಸೇಜ್ ಇರಲಿಲ್ಲ ಅವರೇ ರಿಮೂವ್ ಮಾಡ್ಕೊಂಡಿದ್ದಾರೆ ಅಂದರೆ ಡಿಲೀಟ್ ಮಾಡ್ಕೊಂಡಿದ್ದಾರೆ ಏನಾದು ಅಂತ ಕೂಡ ನಿಮ್ಮ ಹತ್ರ ತಿಳಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಹತ್ರನೂ ಕೂಡ ನಾನು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಲ್ವಾ ಈ ವಿಷಯನೂ ಕೂಡ ಶೇರ್ ಮಾಡ್ಕೋಬೇಕು ಬಗ್ಗೆ ಹೊಗಳಿಕೆ ಮಾತುಗಳನ್ನ ಹಾಡಿದಾಗ ಎಷ್ಟು ಖುಷಿಯಾಗುತ್ತೋ ಒಂದು ಟೀಕೆ ಮಾಡಿದಾಗಲೂ ಕೂಡ ಅಷ್ಟೇ ಸಮಾಧಾನದಲ್ಲಿ ತಗೊಳ್ತೀನಿ ನಾನು ಹೊಗಳಿಕೆ ಹಿಗ್ಬಾರ್ದು ತೆಗಳಿಗೆ ಕುಗ್ಗಬಾರ್ದು ಅಂತ ನಮ್ಮ ಹಿರಿಯಕರು ಹೇಳಲ್ವಾ ಹಾಗೇ ತಗೋಬೇಕು ಸಮಾಜಿತವಾಗಿ ತಗೊಂಡಾಗ್ಲೇ ಬದುಕು ಅಂತ ಹೇಳೋದಲ್ವಾ ಸ್ನೇಹಿತರೆ ಅವ್ರು ಹೇಳಿದ್ರು ಅಂತ ಹೇಳಿ ನನಗೆ ತುಂಬ ಏನು ಬೇಜಾರಂತ ಆಗಲಿಲ್ಲ ಆದರೆ ಒಂದು ಕ್ಲಾರಿಫೈನ ನಾನು ವಿಡಿಯೋ ಮೂಲಕನೇ ಕೊಡ್ತೀನಿ ಈ ರೀತಿ ಮತ್ತೊಬ್ಬರು ಕೂಡ ಯೋಚನೆ ಮಾಡಬಹುದಲ್ವಾ ಇಲ್ಲಿ ತಪ್ಪ ಸರಿಯಾಗಿ ನೀವು ನಿರ್ಧಾರ ಮಾಡಬೇಕು ಸ್ನೇಹಿತರೆ ನಾನು ವಿಡಿಯೋ ಶುರುವಾದಾಗಿಂದನೂ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ ನನ್ನ ಅಂತರಂಗ ದೈವ ರಾಯರು ಅಂತ ಹೇಳಿ ನನ್ನ ಅನ್ನೋದು ತಪ್ಪ ಕೆಲವು ಜನ ಹೇಳ್ತಾರೆ ನನ್ನ ಆರಾಧ್ಯ ದೈವ ರಾಯರು ಅಂತ ಹೇಳ್ತಾರೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಅಂತ ಹೇಳ್ತೀನಿ ಅಲ್ಲಿ ಸ್ವಾರ್ಥ ಅನ್ನೋದು ಖಂಡಿತ ಬರಲ್ಲ ನೀವು ನನ್ನ ರಾಘವೇಂದ್ರ ನನ್ನ ರಾಯರು ಅಂತ ಹೇಳ್ತಿರಲ್ಲ ನಮ್ಮ ಅಂತ ಹೇಳಿ ಅಂತ ಹೇಳಿ ಅವರು ಕಮೆಂಟನ್ನು ಮಾಡಿದರು ಇದು ಮೊಸರಲ್ಲೂ ಕಲ್ಲು ಹುಡುಕುವಂಥ ಸ್ವಭಾವ ಇರಬೇಕು ಅಂತ ಅನ್ನಿಸ್ತು ನನ್ನ ಪ್ರೀತಿ ನನ್ನ ಭಕ್ತಿ ನನ್ನ ಒಂದು ನಂಬಿಕೆ ಅದು ನನ್ನ ರಾಯರು ಅನ್ನೋದು ನನ್ನ ಪ್ರೀತಿ ನೀವು ಕೂಡ ಅಂದ್ಕೊಳ್ಳಿ ನನ್ನ ರಾಯರು ಅಂದ ತಕ್ಷಣ ನಾನೊಬ್ಬರಿಗೆ ರಾಯರ ಎಲ್ಲರೂ ಕೂಡ ರಾಯರ ಮಕ್ಕಳು ಅಂತ ಕೂಡ ನಾನು ಹೇಳ್ತೀನಲ್ವಾ ನಮ್ಮ ನಿಮ್ಮೆಲ್ಲರ ಅಂತರಂಗ ದೈವ ಅಂತಲೂ ಕೂಡ ಕೆಲವು ಬಾರಿ ನಾನು ಹೇಳಿದ್ದೀನಲ್ವಾ ಆಕೆ ಒಬ್ಬ ಹೆಣ್ಣುಮಗಳು ಅಂತ ಅನಿಸುತ್ತೆ ಆ ಮೆಸೇಜನ್ನು ಕೂಡ ಹಾಕ್ತೀನಿ ನೋಡಿ ನಾನು ಶುರುವಲ್ಲೇ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಂಡೆ ರಿಪ್ಲೈ ಕೊಟ್ಟೆ ನಾನು ಸುಮ್ಮನೆ ನಾನು ಅದನ್ನು ಬಿಡಲಿಲ್ಲ ಅಲ್ಲಿ ಹೇಳಿದೆ ಅಲ್ಲಮ್ಮ ನನ್ನ ಅಂತರಂಗ ದೈವ ಅಂತ ಹೇಳಿ ನಾನು ಇವಾಗ ಅಂತಿಲ್ಲ ನನ್ನ ಅದು ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನನ್ನ ರಾಯರ ಸಂಕಲ್ಪ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅದೇ ರೀತಿ ಅಂದ್ಕೊಳ್ಳಿ ನನ್ನ ರಾಯರು ಅನ್ನಿ ನನ್ನ
ಆರಾಧ್ಯ ದೈವ ಅಂತ ಹೇಳಿ, ನನ್ನ ಅಂತರಂಗ ದೈವ ಅಂತ ಹೇಳಿ, ಅದರಲ್ಲಿ ತಪ್ಪೇನಿದೆ? ಸ್ವಾರ್ಥ ಎಲ್ಲಿ ಬರುತ್ತೆ? ಸ್ವಾರ್ಥ ಆಗಿದ್ದರೆ ನಾನು ನಂಬರ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಕೊಂಡು ಮೂರವರು ನಾಲ್ಕವರು ಎಷ್ಟೋ ನೊಂದಂಥವರಿಗೆ ನನ್ನ ಕೈಲಿ ಏನು ಕೊಟ್ಟಿಲ್ಲ ಅಂದರೂ ಕೂಡ ಒಂದು ಆತ್ಮಸ್ಥೈರ್ಯದ ಮಾತುಗಳನ್ನ ಆಡ್ತೀನಿ. ಹೇಗೆ ಸ್ವಾರ್ಥ ಆಗುತ್ತೆ? ನನ್ನ ಅಂತರಂಗ ದೈವ ಅಂದರೆ ಸ್ವಾರ್ಥ ಆಗುತ್ತಾ? ಆಕೆ ಯೋಚನೆ ಮಾಡಿರುವ ದಾಟಿ ನನಗೆ ಒಂಥರ ಸೀರಿಯಸ್ಸಾಗಂತೂ ತಗೊಳ್ಳಿಲ್ಲ, ಆದರೆ ಆ ಮನಸ್ಸಿನ ದಾಟಿ ಹೇಗಿದೆ ನೋಡಿ ಅಂತ ಕೂಡ ಅನ್ನಿಸ್ತು ನನಗೆ. ತುಂಬ ನನಗೆ ಹೇಳ್ಕೊಟ್ಟಂಥ ಅನುಷ್ಠಾನಗಳಿಂದ ಒಳ್ಳೆಯದಾಗಿರುವಂಥ ಹೆಣ್ಮಕ್ಕಳು ನನ್ನ ಸಹೋದರಿಯರು ತುಂಬ ನನ್ನ ಹೊಗಳುತ್ತಾರೆ. ಹೊಗಳಿದಾಗ ನನ್ನ ಮುಜುಗರನೂ ಕೂಡ ಆಗುತ್ತೆ. ನಮ್ದು ಏನೂ ಇಲ್ಲಮ್ಮ ಅಂತ ಹೇಳ್ತೀನಿ, ನನ್ನದು ಏನೂ ಇಲ್ಲ, ನಾವು ನೀವು ಇಲ್ಲಿ ನೆಪ ಮಾತ್ರ ಹಾಕ್ತೀವಿ. ಸೂತ್ರಧಾರಿಗಳು ನನ್ನ ಅಂತರಂಗ ದೈವರಾಯರು ಅಂತ ಹೇಳ್ತೀನಿ. ನನ್ನದು ಅನ್ನೋದನ್ನು ನಾನು ಯಾವತ್ತೂ ಬಿಡಲ್ಲ. ಅದೇನೋ ಒಂದು ಅಭಿಮಾನ, ಅದೇನೋ ಒಂದು ಭಕ್ತಿ, ಅದೊಂಥರ ಮನಸ್ಸಿಗೆ ಖುಷಿ ಕೊಡುವಂಥ ಪದ. ಬೇರೆ ಎಲ್ಲದಕ್ಕೂ ನಾನು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ನನಗೆ ಆತ್ಮತೃಪ್ತಿಯಿಂದ ನಾನು ಹೇಳ್ತೀನಿ. ಅದರಿಂದ ನನಗೆ ಸ್ವಾರ್ಥ ಅಂತ ಅನ್ಸಲ್ಲಮ್ಮ, ಇದು ವಿಡಿಯೋ ಮೂಲಕನೇ ತಿಳಿಸ್ತಾ ಇದ್ದೀನಿ. ಆ ರೀತಿ ನನ್ನ ಸ್ವಾರ್ಥಿಯಾಗಿದ್ದರೆ ನಾಲ್ಕವರು ಒಂದು ಐದವರು ಕೂಡ ನನ್ನ ಫೋನಲ್ಲಿ ಮಾತಾಡ್ತೀನಿ. ಎಷ್ಟೋ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ಯಾವುದೇ ಜ್ಯೋತಿಷಿ ಅಲ್ಲ, ಆಯ್ತಲ್ಲ. ನಾನು ಕೂಡ ನಿಮ್ಮಂಗೆ ಒಂದು ಕುಟುಂಬದ ಹೆಣ್ಮಗಳು, ಒಂದು ಫ್ಯಾಮಿಲಿ ಇರುವಂಥ ಒಬ್ಬ ಹೆಣ್ಮಗಳು. ನನ್ನ ಕೈಲಾದಂಥ ಸೇವೆನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಒಂದು ನನ್ನ ಕೈಲಾದಷ್ಟಂತಹ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾನು ಚಾನಲ್ನ ನಡೆಸ್ತಾ ಇರುವಂಥದ್ದು. ಇದು ಯಾವಾಗಲೂ ಇಲ್ಲ, ನನಗೆ ಬ್ಯಾಡ್ ಕಮೆಂಟ್ ಅನ್ನೋದೇ ನನ್ನ ಚಾನಲಲ್ಲಿ ಇಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇದು ನನ್ನ ಬ್ಯಾಡ್ ಕಮೆಂಟ್ ಅಂತ ಖಂಡಿತ ಅಂದ್ಕೊಳ್ಳಲ್ಲ. ಅವ್ರ ಮನಸ್ಸಿನ ಅಭಿಪ್ರಾಯ ಅವ್ರು ಹೇಳಿದ್ರು, ನನ್ನ ರಾಯರು ಅಂತ ಹೇಳ್ತಿರಲ್ಲ ಅಂತ ಹೇಳಿದ್ರು. ಆದ್ದರಿಂದ ನನಗೆ ಬೇಜಾರಾಗಿಲ್ಲ. ಇನ್ನೂ ಹೆಚ್ಚಿಗೆ ನನಗೆ ನನ್ನ ಅಂತರಂಗ ಗುರು ಅಂತ ಪದೇ ಪದೇ ಹೇಳುವಂತೆ ನನ್ನ ಮನಸ್ಸು ಪ್ರಚೋದನೆ ಕೊಡ್ತು. ನನ್ನ ಹೃದಯಪೂರ್ವಕವಾಗಿ ನನ್ನ ಅಂತರಂಗ ದೈವ ರಾಯರು ಅಂತಲೇ ಹೇಳ್ತೀನಿ. ನೀವು ಕೂಡ ಅದೇ ಮಾತನ್ನು ಹೇಳ್ಕೊಳ್ಳಿ. ಖಂಡಿತ ನಮ್ಮ ಹೃದಯದಲ್ಲಿ ನಮ್ಮ ರಾಯರು ಯಾವಾಗಲೂ ಕೂಡ ಪ್ರತಿಷ್ಠಾಪನೆ ಆಗಿರ್ತಾರೆ. ಇನ್ನೊಂದು ಕಮೆಂಟನ್ನು ಕೂಡ ನಿನ್ನೆ ನೋಡಿದೆ, ಯಾರೂ ಇಲ್ಲ, ಯಾರೂ ಇಲ್ಲ, ನೀವೆಲ್ಲ ಭ್ರಮೆಲೋಕದಲ್ಲಿದ್ದೀರಾ ಅಂತ ಕೂಡ ಒಬ್ಬರು ಹೇಳಿದರು. ಇರಲಿ, ಆಸ್ತಿಕರು ಇದ್ದ ಕಡೆ ನಾಸ್ತಿಕರು ಕೂಡ ಇರ್ತಾರೆ ಅಂತ ಗೊತ್ತಿದೆ. ಅವರೇ ಒಂದು ಭ್ರಮೆಲೋಕದಲ್ಲಿ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಆದ್ದರಿಂದ ನನ್ನ ಚಾನಲ್ ಮೂಲಕ ಎಂದೂ ಯಾವಾಗಲೂ ಕೂಡ ನಾನು ಬ್ಯಾಡ್ ಕಮೆಂಟನ್ನು ನೋಡಿಲ್ಲ. 3 ವರ್ಷ ಆಗಿದೆ ನನ್ನ ಚಾನಲ್ನ ಶುರು ಮಾಡಿಕೊಂಡು. ಈ ಕಮೆಂಟ್ಗಳನ್ನ ನಾನು ಖಂಡಿತ ಬ್ಯಾಡ್ ಕಮೆಂಟ್ ಅಂತ ಅನ್ನಲ್ಲ, ಆದರೆ ಅವರ ಒಂದು ಮನಸ್ಥಿತಿ ಅಲ್ಲಿ ಎದ್ದು ತೋರಿಸ್ತು ಅಂತ ನಾನು ನಿಮ್ಮ ಮುಂದೆ ನಾನು ತಿಳಿಸುವಂಥದ್ದನ್ನು ಮಾಡಿದ್ದೀನಿ. ಒಂದು ಹೇಳ್ಮನೆಯೂ ಕೂಡ ನನಗೆ ಬೇಜಾರು ಆಗಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಅಂದರೆ ರಾಯರ ಸಾನ್ನಿಧ್ಯ ಇರುವಂಥ ಚಾನಲ್ ಆಗಿರೋದ್ರಿಂದ ನಾನು ಯಾಕೆ ಚಿಂತೆ ಮಾಡಲಿ? ಬೇರೆಯರ ಹೊಗಳಿಕೆ ತಗಳಿಕೆ ಸಮಚಿತ್ತವಾಗಿ ತಗೊಳ್ಳೋದ್ರಿಂದ ನಾನು ಎಲ್ಲೂ ಕೂಡ ಎಂದೂ ಕೂಡ ಮನಸ್ಸನ್ನು ಒಂದು ಲೆವೆಲಲ್ಲೇ ಇಟ್ಕೊಂಡಿರುವಂಥದ್ದನ್ನು ಖಂಡಿತ ನಿಮ್ಮೆಲ್ಲರ ಪ್ರೀತಿಯ ಒಂದು ನಿಮ್ಮೆಲ್ಲರ ಆರೈಕೆ ನನ್ನ ರಾಯರ ಇಚ್ಛೆಯಂತೆ ಈ ಚಾನಲ್ ಸತತವಾಗಿ ಮುಂದುವರಿಯುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ. ಈ ಪುಟ್ಟದಾದ ಒಂದೆರಡು ಮಾತನ್ನು ನಿಮ್ಮಗಳ ಜೊತೆ ನಿಮ್ಮ ಮುಂದೆ ಮಾತಾಡಬೇಕು ಅಂತ ಹೇಳಿ ಮಾತಾಡಿದ್ದೀನಿ. ಆಕೆ ನನ್ನ ಮೆಸೇಜ್ಗೆ ರಿಪ್ಲೈ ಬರ್ಬೋದು ಅಂದ್ಕೊಂಡಿದ್ದೆ, ಆದರೆ ಅವರೇ ಅವರ ಮೆಸೇಜ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಬೃಂದಾವನದ ಬಗ್ಗೆ ಹೇಳಿಬಿಟ್ಟು ನಾನು ಮತ್ತೆ 9 ದಿನದ ಮುಡುಪು ಕಟ್ಟುವ ಒಂದು ಅನುಷ್ಠಾನದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡುವಂಥದ್ದನ್ನು ಖಂಡಿತ ಮಾಡ್ತೀನಿ. ನಮ್ಮ ಮನೆಗೆ ಬೃಂದಾವನ ಬಂತು, ತೋರಿಸಿದ್ದೀನಿ ನಿಮಗೆ. ನಾನು ಮುಂಚೆಯಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ, ಯತಿಗಳು ನಮ್ಮ ರಾಯರು, ಅವರನ್ನು ನಾವು ನಿಯಮಬದ್ಧವಾಗಿ ಕೂಡ ಖಂಡಿತ ಒಂದು ವಿಧಾನದ ಅನುಸರಿಸಿ ನಾವು ಗುರುಗಳನ್ನ ಆರಾಧನೆ ಖಂಡಿತ ಮಾಡಬೇಕು. ಹಾಗೆ ಎಲ್ಲದಕ್ಕೂ ಮುಖ್ಯವಾಗಿ ಶ್ರದ್ಧಾಭಕ್ತಿ. ನಿಮ್ಮ ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇದ್ದು ರಾಯರಲ್ಲಿ ಅತೀವವಾದ ಒಂದು ನಂಬಿಕೆ, ಭಕ್ತಿ, ಶ್ರದ್ಧೆ ಎಲ್ಲಿವರೆಗಿರುತ್ತೋ, ನೀವು ಯಾವುದೇ ಅನುಷ್ಠಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮನಸ್ಸಿನಲ್ಲಿ ಆರಾಧನೆ ಮಾಡಿದ್ರೂ ಕೂಡ ರಾಯರು ನಿಮ್ಮ ಜೊತೆ ಖಂಡಿತ ಇರ್ತಾರೆ ಸ್ನೇಹಿತರೆ. ಆದ್ದರಿಂದ ಬೃಂದಾವನ ಆಗಲಿ, ಗುರು ರಾಯರ ಫೋಟೋಗಳಾಗಲಿ, ವಿಗ್ರಹಗಳಾಗಲಿ, ಜೊತೆಗೆ ಪರಿಮಳ ಗ್ರಂಥ, ಈ ರೀತಿ ನಾವು ಮಹಾನ್ ಗ್ರಂಥ ಪರಿಮಳ ಗ್ರಂಥ ಅಂತ ಹೇಳ್ತೀವಿ, ಇದನ್ನೆಲ್ಲ ನಮ್ಮ ಮನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮನೇಲೂ ಕೂಡ ಆರಾಧಿಸ್ತಾ ಬರ್ತಾ ಇರ್ತೀವಿ.
ಕೆಲವು ದಿನಗಳ ವರ್ಷಗಳ ಹಿಂದೆ ಒಂದಿಷ್ಟು ವರ್ಗದವರು ಮಾತ್ರ ಮನೆಯಲ್ಲಿ ಇಟ್ಕೊಂಡಿದ್ರು, ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ಈಗ ಸ್ವಲ್ಪ ವರ್ಷಗಳಿಂದ ಎಲ್ಲರೂ ಮನೆಯಲ್ಲೂ ಕೂಡ ಮಾಂಸಾಹಾರ ತಿನ್ನೋರ ಮನೆಯಲ್ಲಾಗಲಿ ತಿಂದಿಲ್ಲದೇರ ಮನೆಯಲ್ಲಾಗಲಿ ಎಲ್ಲರೂ ಕೂಡ ಸಮಚಿತ್ತವಾಗಿ ರಾಯರನ್ನ ಆರಾಧಿಸ್ತಾ ಇದ್ದೀವಿ. ಒಂದು ವಿಷಯ ಅಂತ ಹೇಳಿದ್ರೆ ನಮ್ಮ ರಾಯರು ಎಂದೂ ಕೂಡ ಯಾರನ್ನು ಕೂಡ ಆ ಧರ್ಮ, ಈ ಜಾತಿ, ಈ ಭಾಷೆ, ಆ ದೇಶ, ಇದು ವರದೇಶ ಅಂತ ಯಾರನ್ನೂ ಕೂಡ ಅವರು ವಿಂಗಡಣೆ ಮಾಡಿಲ್ಲ. ನಮ್ಮ ರಾಯರು ಎಲ್ಲರನ್ನು ಕೂಡ ಭಕ್ತರನ್ನಾಗಿ ಸ್ವೀಕರಿಸುವಂತಹ ಕರುಣಾಮಯಿಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ನಾ ಹೇಳೋದು, ನಮ್ಮನೆ ಮಾಂಸಾಹಾರ ಮಾಡ್ತೀವಿ, ಇಟ್ಕೋಬಾರ್ದ ಇಟ್ಕೋಬೇಕಾ ಅಂತ ಕೂಡ ಪ್ರಶ್ನೆಗಳು ಕೇಳ್ತೀನಿ. ಯಾಕೆಂದರೆ ಈಗ ಎಲ್ಲರ ಮನೆಯಲ್ಲೂ ಕೂಡ ದೇವ್ರ ಮನೆ ಸಪ್ರೇಟಾಗಿರೋದ್ರಿಂದ, ಪರಿಮಳ ಗ್ರಂಥನೇ ನಮ್ಮ ಮನೆಗಳಲ್ಲಿ ಇಟ್ಕೊಳ್ತಾ ಇರೋದ್ರಿಂದ ಪರಿಮಳ ಗ್ರಂಥನ ಪ್ರತಿಯೊಂದು ಮನೆಗೂ ಕೂಡ ತಲುಪಿಸ್ತಾ ಇದ್ದಾರೆ ಒಂದು ವರ್ಗದವರು ಅಂತ ಹೇಳಿದರೆ, ಮಂತ್ರಾಲಯದ ಒಂದು ಸಂಸ್ಥೆ ಏನು ನಮ್ಮ ಶ್ರೀ ರಾಯಮಠ ಇದೆಯೋ ಅವರು ಎಲ್ಲೂ ಕೂಡ ಪರಿಮಳ ಗ್ರಂಥನ ಎಲ್ರಿಗೂ ಕೂಡ ಅದನ್ನು ಪ್ರಿಂಟ್ ಮಾಡುವಂಥ ರೈಟ್ಸ್ ಕೊಟ್ಟಿಲ್ಲ. ಒಂದು ನಮ್ಮ ಬೆಂಗಳೂರಲ್ಲಿ ನಾನು ವಿಳಾಸ ಕೊಟ್ಟಿದ್ದೆ ಅವ್ರಿಗೆ, ಆ ರೈಟ್ ಸಿಕ್ಕಿರೋದ್ರಿಂದ ಅವರು ಎಲ್ಲ ಕಡೆಯೂ ಕೂಡ ಕೊರಿಯರ್ ಮೂಲಕ ಪರಿಮಳ ಗ್ರಂಥ ಕಳಿಸ್ಕೊಡ್ತಾ ಇದ್ದಾರೆ ಅಲ್ವಾ. ಪರಿಮಳ ಗ್ರಂಥ ಎಲ್ಲರ ಮನೆ ಇದೆ ಅಲ್ವಾ, ನಾನ್ ವೆಜ್ ತಿನ್ನೋರ ಮನೇಲೂ ಇದೆ, ತಿಂದು ಇಲ್ದಿರೋರ ಮನೇಲೂ ಕೂಡ ಇಟ್ಕೊಂಡಿದ್ದೀವಿ ಇವತ್ತಿನ ದಿನಗಳಲ್ಲಿ. ಆದ್ದರಿಂದ ಬೃಂದಾವನನ ನಾವು ಒಂದು ಅಳತೆಯಲ್ಲಿ ನಮ್ಮ ಮನೆಗಳಲ್ಲಿ ಖಂಡಿತ ಇಟ್ಕೋಬಹುದು. ಇಟ್ಕೊಳ್ಳೇಬೇಕು ಅಂತ ನಾನು ಹೇಳ್ತಿಲ್ಲ, ಇಟ್ಕೊಂಡು ಪೂಜೆನ ಖಂಡಿತ ಮಾಡಬಹುದು ಸ್ನೇಹಿತರೆ. ಅಭಿಷೇಕನೂ ಕೂಡ ಮಾಡ್ಕೋಬಹುದು. ಒಂದು ವಿಷಯ, ಅಭಿಷೇಕನ ಮನೆಯಲ್ಲಿ ಪುರುಷರು ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಯತಿಗಳ ಒಂದು ಬೃಂದಾವನ ರಾಯರ ವಿಗ್ರಹನ ಆದಷ್ಟು ಮನೆಯ ಪುರುಷರು ಅಭಿಷೇಕಗಳನ್ನ ಮಾಡುವಂಥದ್ದನ್ನು ಮಾಡ್ಕೊಳ್ಳೋದು ತುಂಬಾ ವಿಶೇಷವಾದ ಫಲನ ನಾವು ಪಡ್ಕೋಬಹುದು. ಇಲ್ಲ ಅಭಿಷೇಕನ ಮಾಡ್ತಾ ಇಲ್ಲ, ಏನು ಎಲ್ಲ ದೇವರ ಒಂದು ಸಾಮಗ್ರಿಗಳನ್ನ ನಾವು ಹೇಗೆ ತೊಳಿತೀವೋ ತೊಳೆದು ನಾವು ಗಂಧಲೇಪನ ಮಾಡಿ ತುಳಸಿ ಹೂವನ್ನ ಅರ್ಪಣೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಕೂಡ ಮಾಡ್ಕೋಬಹುದು. ಒಂದು ಅಳತೆ ಮೀರಿ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವಿ ದೊಡ್ಡ ದೊಡ್ಡದು, ಅಂಥ ವಿಗ್ರಹಗಳಿದ್ರೆ ಖಂಡಿತ ಮನೆಯಲ್ಲಿ ವಾರಕ್ಕೆ ಎರಡು ಬಾರಿ ಆದರೂ ಕೂಡ ಅಭಿಷೇಕ ನೈವೇದ್ಯಗಳನ್ನ ತೋರಿಸೇ ನಾವು ಪೂಜೆಗಳನ್ನ ಮಾಡಬೇಕಾಗುತ್ತೆ. ಪುಟ್ಟದಾಗಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಅಭಿಷೇಕ ಮಾಡೋದ್ರಲ್ಲೂ ಕೂಡ ತಪ್ಪಿಲ್ಲ, ಪುರುಷರು ಮಾಡುವಂಥದ್ದನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಬೃಂದಾವನನ ನಮ್ಮ ಮನೆಗಳಲ್ಲಿ ಇಟ್ಕೋಬೋದು. ನಾನು ತರಿಸಿರುವಂಥದ್ದು ಅದೇನು ಒಂಥರ ಸ್ಟೋನ್ ಪೌಡ್ರಿಂದ ಮಾಡಿದ್ದಾರೆ, ಅದನ್ನು ಅಭಿಷೇಕನು ಕೂಡ ಖಂಡಿತ ಮಾಡ್ಕೋಬಹುದು. ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನೋಡಿ, ನನ್ನ ಕುಟುಂಬದ ಒಬ್ಬರು ಮನೆಯಲ್ಲಿ ರಾಯರ ಪೂಜೆ ಮಾಡಿರುವಂಥ ಒಂದು ವಿಡಿಯೋ ನಾನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಹಂಗೇ ಅಭಿಷೇಕಗಳನ್ನ ಮಾಡಬಹುದು. ಪಂಚಾಮೃತ ಅಭಿಷೇಕನ ಗಂಡಸರು ಮಾಡುವಂತೆ ನೋಡ್ಕೊಳ್ಳಿ. ಪರಿಮಳ ಗ್ರಂಥನೂ ಅಷ್ಟೇ, ನಾನು ಫಸ್ಟು ಹೇಳಿರುವಂಥದ್ದು ಗುರು ಉಪದೇಶದೊಂದಿಗೆ ನಾವು ಪರಿಮಳ ಗ್ರಂಥನ ಓದಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲ ನಮ್ಗೆ ಓದೋದಕ್ಕಾಗಲ್ಲ ಅಂದರೆ ಮನೆಯಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಪೀಠದ ಮೇಲೆ ಪರಿಮಳ ಗ್ರಂಥನ ಇಟ್ಕೊಂಡು ತುಳಸಿನ ಅರ್ಪಣೆ ಮಾಡಿ ಗಂಧ ಹಚ್ಚಿ ನಾವು ಆರಾಧಿಸೋದ್ರಿಂದಲೂ ಕೂಡ ಅಷ್ಟೇ ಫಲನ ನಾವು ಗುರುವಿನ ಮೂಲಕ ಪಡ್ಕೋಬಹುದು ಅಂತಲೂ ಕೂಡ ನಾನು ತಿಳಿಸಿದ್ದೀನಲ್ವ. ಅದೇ ರೀತಿ ಬೃಂದಾವನನ ಮನೆಯಲ್ಲಿ ಗಂಡಸರ ಕಡೆಯಿಂದ ಅಭಿಷೇಕ ಮಾಡಿಸಿ ಗಂಧಲೇಪನ ಮಾಡಿ ಹಾಗೆ ಬೃಂದಾವನದ ಮೇಲೆ ನಿಮ್ಮ ಮನೆಗಳಲ್ಲಿ ಪುಟ್ಟದಾದ ವಿಗ್ರಹಗಳಿದ್ದರೆ, ಶ್ರೀಕೃಷ್ಣನ ವಿಗ್ರಹ ಇದ್ದರೆ, ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ, ಪುಟ್ಟಾದ ವಿಗ್ರಹಗಳಿದ್ದರೆ ಬೃಂದಾವನದ ಮೇಲೆ ಇಟ್ಟು ನಾವು ಅಭಿಷೇಕ ಮಾಡೋದ್ರಿಂದ ರಾಯರಿಗೆ ಬಹಳ ಅಚ್ಚುಮೆಚ್ಚಾಗುತ್ತೆ. ಭಗವಂತನಿಗೇನು ನಾವು ಅಭಿಷೇಕ ಮಾಡುವಂಥ ನೈರ್ಮಲ್ಯ ರಾಯರ ಮೇಲೆ ಬರುವಂಥದ್ದು ರಾಯರಿಗೆ ಬಹಳ ಅಚ್ಚುಮೆಚ್ಚು ಅಂತ ಹೇಳ್ತಾರೆ. ಆ ರೀತಿಯೂ ಕೂಡ ನಾವು ಮಾಡ್ಕೋಬಹುದು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಭೂವರನಾಥ ಸ್ವಾಮಿಯ ಒಂದು ಪುಟ್ಟದಾದ ವಿಗ್ರಹ ನನ್ನ ಹತ್ರ ಇತ್ತು, ಅದನ್ನು ನಾನು ಮೇಲ್ಗಡೆ ಬೃಂದಾವನದ ಮೇಲೆ ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ಕೃಷ್ಣನ ವಿಗ್ರಹ ಇದ್ದರೆ ಇಟ್ಕೋಬಹುದು, ರಾಮನ ವಿಗ್ರಹ ಇದ್ದರೆ ಕೂಡ ನಾವು ಅಲ್ಲಿ ಮೇಲೆ ಇಟ್ಟು ನಾವು ಜೊತೆಗೆ ಅಭಿಷೇಕ ಮಾಡೋದ್ರಿಂದ ರಾಯರಿಗೆ ಬಹಳ ಪ್ರಿಯ ಆಗುತ್ತೆ. ಇದನ್ನು ಪಾಲನೆ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಮನೆಯಲ್ಲಿ ಪುರುಷರು ಮಾಡಿ ಅಭಿಷೇಕನ, ಅಷ್ಟೇ ನಾನು ಕೇಳುವಂಥದ್ದು. ಇದನ್ನು ಮಾಡ್ಕೊಳ್ಳಿ, ಗಂಧ ಹಚ್ಚಿ ತುಳಸಿನ ಹಾಕಿ, ನಿಮಗೆ ಶಕ್ತಿ ಇದ್ದರೆ ಥರ ಥರದ ಹೂಗಳನ್ನು ಹಾಕಿ ಒಂದು ತುಪ್ಪದ ದೀಪನ ಹಚ್ಚೋದ್ರಿಂದನೂ ಕೂಡ ಗುರುವಾರ ನೀವು ಪ್ರತಿದಿನ ಹಚ್ಚಿಲ್ಲ ಅಂದರೂ ಕೂಡ ಅಂದರೆ ವಾರಕ್ಕೆ ಒಮ್ಮೆ ಗುರುವಾರ ಆದರೂ ಕೂಡ ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ರಾಯರಿಂದ ವಿಶೇಷವಾದ ಅನುಗ್ರಹನ ನಾವು ಪಡ್ಕೋಬಹುದು. ಗುರುವಿನ ಮೂಲಕ ಭಗವಂತನ ದರ್ಶನನ ಮಾಡ್ಕೋಬಹುದು ಸ್ನೇಹಿತರೆ.
ಆದ್ದರಿಂದ ಬೃಂದಾವನನ್ನು ನಮ್ಮ ದೇವರ ಮನೆಗಳಲ್ಲಿಟ್ಟು ನಿಯಮಬದ್ಧವಾಗಿ ಪೂಜೆ ಮಾಡಬಹುದು, ಆರಾಧಿಸಬಹುದು ಅಂತ ಕೂಡ ನಾನು ಹೇಳ್ತೀನಿ. ನಾನು ಮಾಡ್ತಾ ಇದ್ದೀನಿ. ನನಗೆ ರಾಯರ ಅನುಗ್ರಹ ಖಂಡಿತ ರಾಯರ ಅನುಗ್ರಹಿಸ್ತಾರೆ. ಮೊನ್ನೆನೂ ಕೂಡ ನನಗೆ ಬಲಭಾಗದಿಂದ ಹೂವು ಪ್ರಸಾದ ಕೊಟ್ಟರು. ಒಂದು ನನಗೆ ಪೂಜೆ ಮಾಡುವಾಗ ನನಗೆ ವಿಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ, ಏಕೆಂದರೆ ನಾನೇ ಪೂಜೆ ಮಾಡ್ತಾ ಇದ್ದಾಗ ನಾನು ಏಕಾಗ್ರತೆ ಬರಲ್ಲ ಅಂತ ಹೇಳಿ ನಾನು ವಿಡಿಯೋನ ಮಾಡಾದಮೇಲೆ ಒಂದು ಎರಡು ನಿಮಿಷ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ ಹೊರತು ಪೂಜೆ ಮಾಡುವಾಗ ನನಗೆ ಮಾಡೋದಕ್ಕಾಗಲ್ಲ. ನನ್ನ ಕುಟುಂಬದಿಂದ ಕೆಲವರು ಮಾಡಿ ಕಳಿಸಿರ್ತಾರೆ, ಅದನ್ನು ನಿಮ್ಮ ಮೂಲಕ ಏನು ನಾನು ಹೇಳ್ಕೊಟ್ಟಿರುವಂಥದ್ದನ್ನು ಮಾಡ್ತಾರೆ ಅದನ್ನು ನಿಮಗೆ ತಲುಪಿಸುವಂಥದ್ದನ್ನು ನಾನು ಖಂಡಿತ ಮಾಡ್ತಾ ಹೋಗ್ತೀನಿ. ಇಷ್ಟನ್ನು ಮಾಡಿ ನೈವೇದ್ಯಕ್ಕೆ ನೀವು ಗುರುವಾರ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ಪ್ರತಿದಿನವೂ ಕೂಡ ಏನಾದರೂ ನೈವೇದ್ಯಕ್ಕಿಟ್ಟೆ ನೀವು ಕಲ್ಲು ಸಕ್ಕರೆನ ಇಟ್ಕೋಬಹುದು, ಸಕ್ಕರೆನ ಇಡಬಹುದು, ಹಾಲು ಸಕ್ಕರೆನ ಇಡಬಹುದು, ಹಣ್ಣುಗಳನ್ನ ಇಡಬಹುದು. ಈ ರೀತಿ ಇಟ್ಟು ನಾವು ನೈವೇದ್ಯಕ್ಕಿಟ್ಟು ನಂತರ ನಾವು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕರಿಸುವಂಥದ್ದನ್ನು ಖಂಡಿತ ಮಾಡ್ಕೋಬಹುದು ಸ್ನೇಹಿತರೆ. ಬೃಂದಾವನದ ಪೂಜೆ ಇಷ್ಟೇ, ನಿಮ್ಮ ಮನೆಯಲ್ಲಿ ಮಾಮೂಲಾಗಿ ನೀವು ಹೇಗೆ ಮಾಡ್ತಿರೋ ಹಾಗೆ ಮಾಡಿ, ಆದರೆ ಒಂದು ಪೀಠದ ಮೇಲೆ ಬೃಂದಾವನ ಇಟ್ಟು ಬೃಂದಾವನದ ಮೇಲೆ ಪುಟ್ಟದಾದ ವಿಗ್ರಹಗಳು ಕೃಷ್ಣ ರಾಮ ವಿಷ್ಣುವಿನ ವಿಗ್ರಹ ಇದ್ರೆ ಇಟ್ಟು ಪೂಜೆ ಮಾಡೋದ್ರಿಂದ ರಾಯರಿಗೆ ಬಹಳ ಅಚ್ಚುಮೆಚ್ಚಾಗುತ್ತೆ. ಇದನ್ನು ಮಾಡ್ಕೊಳ್ಳಿ ಇಷ್ಟೇ. ಇನ್ನು 9 ದಿನದ ಮುಡುಪುದು ಕೂಡ ಬಹಳ ಕನ್ಫ್ಯೂಸಲ್ಲಿ ಕೇಳ್ತಾ ಇದ್ದೀರಾ. ನಾನು ಆ ವಿಡಿಯೋದಲ್ಲಿ ತುಂಬ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ಹೇಳಿದ್ದೀನಿ. 9 ದಿನ ಮುಡುಪು ಕಟ್ಟುವಂಥದ್ದು ಅಂದರೆ ಗುರುವಾರ ಶುರು ಮಾಡ್ಕೋಬೇಕು. ಒಂದು ಒಳ್ಳೆಯ ಗುರುವಾರ ಶುಭ ಗಳಿಗೆ ಇರುವಂಥ ದಿನ ನೀವು ಶುರು ಮಾಡ್ಕೊಳ್ಳಿ. ಮುಟ್ಟಿನ ದಿನಗಳಿದ್ದರೆ ಅದನ್ನೆಲ್ಲ ಕಳ್ಕೊಂಡೇ ಶುರು ಮಾಡ್ಕೊಳ್ಳಿ. ಮಾಡಿಕೊಂಡು ಅವತ್ತು 9 ದಿನ ಮನೆಯಲ್ಲಿ ಮಾಂಸಾಹಾರ ಮಾಡದೇ ಇರೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಕೆಲವರು ಮನೆಯವ್ರು ಮಾಡಿಕೊಡ್ಬೇಕು ಅಂತಾರೆ, ಅದು ಅವರವ್ರ ಇಷ್ಟ. ವ್ರತಾಚರಣೆ ಮಾಡೋರಂತೂ ಖಂಡಿತ ವ್ರತ ಮುಗಿಯೋವರೆಗೂ ಕೂಡ ನೀವು ಸೇವನೆ ಮಾಡಬಾರ್ದು ಅಂತ ಕೂಡ ಹೇಳ್ತೀನಿ. 9 ಮುಡುಪು ಗಂಟುಗಳು ಕಟ್ಕೋಬೇಕು. ಒಂದು ಚೌಕಾಕಾರದ ಹಳದಿ ಬಟ್ಟೆ ತಗೊಂಡು ಅದಕ್ಕೆ 5 ರೂಪಾಯಿಂದ 2 ನಾಣ್ಯ 1 ರೂಪಾಯಿಂದ 1 ನಾಣ್ಯ ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೋಬೇಕು. ನೀವು ಅದಕ್ಕೆ ಗಂಧ ತುಳಸಿನ ಮತ್ತು ಅಕ್ಷತೆನ ಹಾಕಿ ಸಂಕಲ್ಪ ಮಾಡ್ಕೋಬೇಕು. ಒಂದು ಅರಿಕೆ ಮಾತ್ರ ಕೇಳ್ಕೋಬೇಕು ನೀವು. ಒಂದು ನಿಮ್ಮ ಅರಿಕೆ ಏನಾಗಿರುತ್ತೋ ಅದನ್ನು ಮಾತ್ರ ಫಸ್ಟ್ ದಿನ ಏನು ಕೇಳ್ತಿರೋ ಅದೇ ಅರಿಕೆ 9 ದಿನವೂ ಕೂಡ ನೀವು ಪಾಲನೆ ಮಾಡಬೇಕು. ದಿನ ಒಂದೊಂದು ಕೇಳ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಬೆಳಗ್ಗೆ ಎಂದಿನಂತೆ ಗುರುವಾರ ಪೂಜೆ ಮಾಡ್ತೀರಾ, ಹೂವು ಎಲ್ಲ ಹಾಕಿ ನೀವು ಯಾವ ರೀತಿ ಗುರುವಾರ ಪೂಜೆ ಮಾಡ್ತೀರೋ ಆ ರೀತಿ ಎಲ್ಲ ಮಾಡ್ಕೊಳ್ಳಿ. ಸಂಜೆ ಮುಡುಕಟ್ಟುವಾಗ ನೀವು ಒಂದು ಹಳದಿ ಬಟ್ಟೆಯಲ್ಲಿ ಈ ನಾಣ್ಯಗಳನ್ನ ಹಾಕಿ ಮೊದಲೇ ಹೇಳ್ದಂಗೆ ಗಂಧ ಅಕ್ಷತೆ ಎಲ್ಲ ಹಾಕಿ ನೀವು ಸಂಕಲ್ಪ ನೀವು ಮಾಡಿಕೊಂಡು ರಾತ್ರಿ ಮಲಗೋಕೆ ಮುಂಚಿತವಾಗಿ ಕೈಕಾಲು ಮುಖ ತೊಳೆದು ಮತ್ತೊಮ್ಮೆ ದೇವ್ರ ಮನೆಗೆ ಹೋಗಿ ಆ ಗಂಟನ್ನ ನೀವು ಕಟ್ಟಿ ನೀವು ಧೂಪ ಅಂದರೆ ಗಂಧದ ಕಡ್ಡಿ ಊದುಬತ್ತಿ ಬೆಳಗಿ ಪ್ರಾರ್ಥನೆ ಮಾಡಿಕೊಂಡು ಆ ಗಂಟು ಕಟ್ಟಿ ನೀವು ಯಾರು ಅರಿಕೆ ಮಾಡ್ಕೊಳ್ತಾ ಇದ್ದೀರೋ ಅವರು ನಿಮ್ಮ ತಲೆಗೆ ಒಂದು 3 ಬಾರಿ ನೀವು ಅಳಿಸ್ಕೊಂಡು ರಾಯರಲ್ಲಿ ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಳೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಗಣಪತಿಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳೇಬೇಕು, ಕುಲದೇವರಲ್ಲಿ ನೀವು ಅಪ್ಪಣೆ ತಗೊಳ್ಳೇಬೇಕು. ಹೇಳ್ತಾರೆ ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ ಕೂಡ ಹೇಳ್ತಾರೆ. ನೀವೆಷ್ಟೇ ದೇವತಾ ಕಾರ್ಯ ಮಾಡಿದ್ರು ಕೂಡ ಮನೆ ದೇವರಲ್ಲಿ ನೀವು ಸಂಕಲ್ಪ ಮಾಡಿಕೊಂಡೇ ಮುಂದುವರಿಬೇಕು. ಕುಲದೇವರ ಅನುಗ್ರಹದಿಂದನೇ ಎಲ್ಲದರಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು. ಈ ರೀತಿ ಗಂಟು ಕಟ್ಟು ಮುಡುಪನ್ನು ಆ ಗಂಟನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಸೇಮ್ ಇದೇ ಥರ ಗಂಟನ್ನು 9 ದಿನ ಮಾಡಬೇಕು. ಶುಕ್ರವಾರದವರೆಗೂ ಮಾಡಿ ನೀವು 9 ಗಂಟಾಗುತ್ತೆ. ಆ 9 ಗಂಟು ಶುಕ್ರವಾರಕ್ಕೆ ನೀವು ಸಂಜೆಗೆ ಮಾಮೂಲಿ ಎಂದಿನಂತೆ ಮಾಡಿ ಅವತ್ತು ಸಮಾಪ್ತಿ ಮಾಡಿ ಶನಿವಾರ ಯಾರಿಗಾದರೂ ಒಬ್ಬರಿಗೆ ಕೊಡಿ. ತುಂಬ ಬಾರಿ ಕೇಳ್ತೀರಾ, ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಜನ ಕೊಡೋದು ಏನು ಅಂತ. ಒಬ್ಬರಿಗೆ ಎಲ್ಲ ನಾಣ್ಯಗಳನ್ನ ತಗೊಳ್ಳಿ. ಆ ನಾಣ್ಯನ ಶನಿವಾರ ಲಕ್ಷ್ಮೀನಾರಾಯಣರ ದಿನ ಆಗಿರೋದ್ರಿಂದ ಲಕ್ಷ್ಮೀ ಸಮೇತ ನಾರಾಯಣನ ಕೃಪೆ ನಮಗೆ ಬೇಕಾಗಿರೋದ್ರಿಂದ ಯಾರಿಗಾದರೂ ಒಬ್ಬರಿಗೆ ನಿರ್ಗತಿಕರಿಗೆ ಕೊಡಿ. ನಿನ್ನೆ ವಿಡಿಯೋದಲ್ಲಿ ಕೇಳಿದ್ರಲ್ಲ, ಆಕೆ ಆ ನಾಣ್ಯಗಳನ್ನು ಒಬ್ಬರು ಕೈ ಕೊಟ್ಟಾಗ ಸಾಕಮ್ಮ ನನಗೆ ಊಟಕ್ಕೆ ಸಾಕಾಯಿತು ಇವತ್ತಿಗೆ ಅಂತ ಹೇಳಿದ್ರಂತೆ. ಅಂಥವ್ರಿಗೆ ಕೊಡಿ, ರಾಯರಿಗೆ ಅಚ್ಚುಮೆಚ್ಚಾಗುತ್ತೆ. ಹೊಟ್ಟೆ ತುಂಬದವ್ರು ಕೊಡಬೇಡಿ, ಕೆಲವ್ರು ನಾಟಕ ಆಡ್ತಾರೆ ಅಂಥವ್ರು ಕೊಡಬೇಡಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂಥವ್ರು ಕೊಡಿ. ಆ ಕೈ ತುಂಬ ಕೊಡಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೊಡಿ ಸ್ನೇಹಿತರೆ. ಕನ್ಫ್ಯೂಸ್ ಆಗಬೇಡಿ, ಆ ವಿಡಿಯೋ ಮತ್ತೆ ನೋಡಿಬೇಕಾದ್ರೆ ನಾನು ತಿಳಿಸಿದ್ದೀನಿ. ಅದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಆಮೇಲೆ ಆ ಬಟ್ಟೆಗಳನ್ನ ಏನು ಮಾಡಲಿ ಅಂತ ಕೇಳ್ತಾರೆ. ಮತ್ತೊಮ್ಮೆ ನಾವು ಈ ವ್ರತಾನುಷ್ಠಾನಕ್ಕೆ ಉಪಯೋಗಿಸ್ಕೋಬೋದು. ಒಂದು ಕಡೆ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳುವಂಥದ್ದನ್ನು
ಮಾಡ್ಕೊಳ್ಳಿ. ಅದರಲ್ಲಿ ಬರುವ ಗಂಧ ಇವೆಲ್ಲನೂ ಕೂಡ ಗಂಧನ ನಾವು ಹಚ್ಕೊಳ್ಳೋದಕ್ಕೆ ಇಟ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ತುಳಸಿ ಗಿಡಕ್ಕಾದರೂ ಕೂಡ ಹಾಕ್ಬೋದು. ಯಾವುದಾದ್ರೂ ತಿರುಗದಂಥ ಏನು ಗಿಡಗಳು ಮರ ಇರುತ್ತೆ ಆ ಮರದ ಬುಡಕ್ಕೂ ಕೂಡ ಹಾಕೋಬಹುದು ಸ್ನೇಹಿತರೆ. ಇದನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ನನ್ನ ಅಂತರಂಗ ದೈವರಾಯರ ಮಹಿಮೆ ಪವಾಡಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.